ಹ್ಯಾಪಿ ದಸರಾ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಫೈನ್ ಸರ್. ಅಂಬಿ ಸರ್, ನಿಮಗೆ ವಯಸ್ಸಾಗೋದಕ್ಕೆ ಚಾನ್ಸ್ ಇಲ್ಲ. ಲವ್ ದ ಫಿಲ್ಮ್ ಸರ್, ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಆ ಸಿನಿಮಾಗೋಸ್ಕರ ಪ್ಲೀಸ್ ನಮ್ ಕಡೆಯಿಂದ ಸರ್. ಈಗ ಇಲ್ಲಿ ಯಶ್ ಸರ್ ಇದಾರೆ, ರಂಗನಾಥ್ ಸರ್ ಇದಾರೆ. ಓಕೆನಾ ಅಣ್ಣ? ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಮೈಸೂರಿನವ್ರು ಭಾರಿ ಜೋರಾಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು ಮೂರ್ ಸರಿ ಹೇಳದ್ಮೇಲೆ ಇದೇನು ನೀವ್ ಹೇಳ್ಬಾರ್ದು ನಮ್ಗೆ ಎಂತ ಅರ್ಥ? ನಿಮ್ ಕಿವಿ ಕೇಳಲ್ಲ, ನಾವೇನ್ ಮಾಡಲ್ಲ. ಯಶ್ ಕೇಳಿಸ್ಕೊಳಲ್ಲ ಅಂತ ಹೇಳ್ತಾರೆ ಸರ್ ಅವರು. ಇವತ್ತು ಏನ್ ಹೇಳಿದ್ರು ಕೇಳಿಸ್ಕೊತೀನಿ ಹೇಳಿ ಸರ್. ಈಗ ನಾನ್ ಕೇಳ್ತೀನಿ, ಸುಮ್ನಿರಿ ಮೇಡಮ್. 5 ನಿಮಿಷ ಫುಲ್ ಮೇಡಮ್ ಇವತ್ತು ಸರ್. ಸ್ಟಾರ್ಟ್ ಮಾಡಿ ಸರ್. ನೀವ್ ಏನಾರು ಹೇಳಿ ಸರ್, ಕೇಳಿಸ್ಕೊತೀನಿ ಸರ್. ಒಂದ್ ಮಧ್ಯದಲ್ಲಿ ಒಂದ್ಸರಿ ಕಾಯಕ್ ಕೀಕನಲ್ಲ ಹೇಳಿ ಸರ್. ಏನ್ ಹೇಳಿ, ಏನ್ ಬೇಕು ಹೇಳಿ. ಅಲ್ಲ ನನ್ಗೇನ ಹೇಳ್ತೀನಿ ಅಂತಿದ್ರಲ್ಲ ಹೇಳಿ ಸರ್. ನಿಜವಾದ ಮೈಸೂರ ನೀವ್ ಅಷ್ಟೊತ್ತಿಂದ ಕೇಳ್ತಿದ್ರಲ್ಲಮ್ಮ, ಒರಿಜಿನಲ್. ಅದು ನಾವು ಅಣ್ಣ ನಮ್ನ ಬಂದ್ ಪ್ರಶ್ನೆ ಕೇಳೋದು. ಅಲ್ಲಿ ಹೋಗ್ತಿದ್ರಲ್ಲ ದಸರಲ್ಲಿ, ಏನ್ ಮಾಡ್ತಿದ್ರಿ, ಹುಡುಗಿರ್ ನೋಡ್ತಿದ್ರ, ಲೈನ್ ಹೊಡಿತಿದ್ರ ಅಂತ. ಅದೆಲ್ಲದಕ್ಕೂ ಉತ್ತರ ನಮ್ಮ ಮೊದಲನೇ ಮೈಸೂರು ಹುಡುಗ, ಮೊದಲನೇ ಮೈಸೂರು ಸೂಪರ್ ಸ್ಟಾರ್ ಅವರು ವಿಷ್ಣು ಸರ್. ಇಬ್ರು ಅವ್ರ ಇಬ್ರು ಮೈಸೂರವರು. ಬಟ್ ಮೈಸೂರ್ ಕತೆಗಳಲ್ಲಿ ನಾವು ಅವ್ರು ಮಾಡಿರೋದು ಏನೂ ಮಾಡಕ್ ಸಾಧ್ಯ ಇಲ್ಲ. ಸೊ ಈಗ ಅಣ್ಣ ಹೇಳಿ ನಾವು ಕೇಳಿ. ಹೌದು ಸರ್, ಏನೇನ್ ಮಾಡಿದಿರ ಮೈಸೂರು ದಸರಾದಲ್ಲಿ? ಯಾವಾಗ ದಸರಾ ಯಾರೇ ನೋಡಕ್ ಹೋಗ್ತಾರೆ? ನೀವ್ ಹೇಳಿದ್ರೆ ಅವ್ರನ್ನೇ ನೋಡಕ್ ಹೋಗೋದ. ರಾಮ ಏನು ನೀವು ಹುಡುಗಾಟ? ಸೀರಿಯಸ್ ಆಗಿ ಹೇಳಿ ಸರ್. ನಿಜ ಹೇಳ್ಬೇಕು ಅಂದ್ರೆ ದಸರಾ ಅನ್ನೋದು ನಾನ್ ಕಂಡ ದಸರಾ ಅಂತ ಹೇಳ್ತೀನಿ ನಿಮಗೆ ಕೇಳಿ. ದಸರಾ ಕಥೆನ ನಮ್ ತಾತ ಹೆಸರು ಪಿಟೀಲ್ ಚೌಡಯ್ಯ ಅಂತ. ಹೌದು, ದರ್ಬಾರ್ ಅಲ್ಲಿ ಪಿಟೀಲ್ ಬಾಸ್ ಅವರು. ದರ್ಬಾರ್ಗೆ ನಾವೆಲ್ಲ ಹೋಗ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಹೋದಾಗ. ನಮಗೂ ಆ ಕೋಟ ಹಾಕಿ ಪೇಟ ಕಟ್ಟಿ ಚಲ್ಲೆ ಕಪಡೋಗೋರು. ಅಲ್ಲಿ ಕೂತ್ಕೊಂಡು ಮಹಾರಾಜನ್ ನೋಡಿದ್ರೆ ಆ ಕಡೆ ಇನ್ನ ಆತರ ಒಂದು ಸೈಟ್ ಎಲ್ಲೂ ಸಿಗದಿರೋದಿಲ್ಲ. ಅದಾದ್ಮೇಲೆ ನನ್ನ ತಂದೆಯವರು ನಮ್ಮನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ಕರ್ಕೊಂಡೋಗಿ ಹೋದ್ರು ಈ ಜಂಬು ಸವಾರಿ ತೋರ್ಸೋರು. ಕೇರ್ ಹಾಸ್ಪಿಟಲ್ ಮೇಲೆ ನಿಂತ್ಕೊತಿದ್ವಿ, ದೇವರಾಜ ಮಾರ್ಕೆಟ್ ಮೇಲೆ ನಿಂತ್ಕೊತಿದ್ವಿ. ಅಪ್ಪಿ ತಪ್ಪಿ ಏನಾದ್ರು ಮಹಾರಾಜ ನಾವು ನಿಂತಿದ ಕಡೆಗೆ ಕಣ್ಣಿಂಗ್ ಹಾಕ್ಬಿಟ್ರೆ ಅಯ್ಯೋ ಮಹಾರಾಜ ನೋಡ್ಬಿಟ್ರು ನಮ್ಮನ್ನ ಅಂತ ಆಶೀರ್ವಾದ ಎಷ್ಟೋ ಇರ್ಲಿ ಅಂತ ಅನ್ಕೋತಿದ್ವಿ. ಅದು ಒರ್ಜಿನಲ್ ದಸರಾ. ಅವಾಗ ಮಹಾರಾಜರು ಆನೆ ಮೇಲೆ ಕೂತ್ಕೊಂಡೋದ್ರೆ ಇವತ್ತು ಕುರ್ಸಿ ಬೇಕಾರೆ ಇವತ್ ಏನ್ ಜನ ಬರ್ತಾರೆ ಅದಕ್ಕೆ 60 ಪಾಲ ಎಷ್ಟು ಎಷ್ಟು ಎಕ್ಸ್ಟ್ರಾ ಬರ್ತಾರೆ ದಸರಾ ನೋಡಕ್ಕೆ. ಮುಂದೆ ಚಾಮರಾಜ ಒಡೆಯರು ಹಿಂದ್ಗಡೆ ಶ್ರೀಕೃಷ್ಣ ದತ್ತರ ಚಾಮರಾಜ ಒಡೆಯರ್ ಕೂತ್ಕೊಂಡು ಅಂದ್ರೆ ಯಶ್ ಸರ್ ಕೇಳ್ತಾ ಇದ್ರು. ಅಂಬರೀಶ್ ಸರ್, ಯಶ್ ಅವ್ರು ಕೇಳ್ತಾ ಇದ್ರು ಆನೆ ಮೇಲೆ ಮಹಾರಾಜರು ಕುತ್ಕೊಂಡು ಹೋಗ್ತಿದ್ದೆ ದಸರಾ ನಾವು ನೋಡಕ್ಕಾಗಿಲ್ಲ ನೋಡಿದ್ರ ಅಂತ ಕೇಳಿದ್ರೆ ಅವರು ನೋಡಿಲ್ವಂತೆ. ನೆನಪಲ್ಲ ನೆನಪಿಲ್ಲ, ಚಿಕ್ಕ ನೋಡಿದೀನಿ. ಬಟ್ ನೀವ್ ನೋಡಿದಿರ ಅಣ್ಣ? ನೋಡಿದಾರಂತ ಯಾರು? ಏಯ್ ಅಣ್ಣ ನೋಡಿದಾನೆ ಅಂತ ಹೇಳಿದ್ರು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ತಾ ಇದ್ರೆ ನನ್ನ ನೋಡಿದ್ಯಾ ಅಂತ. ನಿಮ್ನಲ್ಲಣ್ಣ ಕೇಳಿದ್ದು ರಂಗನಾಥ್ ಸರ್ ನೋಡಿದಿರ ಅಂತ ಕೇಳಿ. ನೀವ್ ನೋಡಿದಿರ ನೀವ್ ಹೇಳಿದ್ರಲ್ಲ ರಂಗನಾಥ್ ಚೌಟೆ ಅವಾಗೆಲ್ಲ ನೋಡಿ. 52 ಸರ್ ನನಗೀಗ ನೋಡಿದೀನಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಹಿಟ್ಲರ್ ನಾ ಹೇಳ್ತಿದ್ರೆ ನಿಮ್ಗೇನ್ ಇಂಟ್ರೆಸ್ಟ್ ಕೇಳ್ರಿ. ಹಿಟ್ಲರ್ ಇಲ್ಲ ಚರ್ಚಿಲ್ ಅಲ್ಲಿಂದ ಬಂದ್ಬಿಟ್ಟು ರಾಹುಲ್ ಗಾಂಧಿಯಿಂದ ಮೋದಿ ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್. ನಮ್ಗೆ ಅಂದ್ರೆ ನಾವು ಜಾನ್ವೇನಿಂದ ನಿಖಿಲ್ ಗೌಡ ತನಕ ಬರ್ತೀವಿ ನಾವು. ನಮ್ಗೆ ಆ ಇಂಟ್ರೆಸ್ಟ್. ಸಿನಿಮಾ ಬಗ್ಗೆ ಏನ್ ಮಾಡಿದ್ರ ನೀವು? ಆಯ್ತು ಬಿಡಿ ಸರ್. ಒಂದು ದಿನ ಸಿನಿಮಾ ಬಗ್ಗೆ ರಂಗನಾಥ್ ಮಾತಾಡಿದ್ರೆ ಒಪ್ಕೊಂಡ್ಬಿಡ್ತೀವಿ. ನಾ ಮಾತ್ರ ಸಿನಿಮಾ ನೋಡ್ಬೇಕು, ಸಿನಿಮಾದವ್ರನ್ನೆಲ್ಲ ಆಡ್ಕೋಬೇಕು, ಅವೆಲ್ಲ ಇದೆ. ಒಂದ್ ಸಿನಿಮಾ ಬಂದ್ರೆ ಅದನ್ನ ಹಿಂಗೆ ಹಿಂಗೆ ವಿಮರ್ಶೆ ಮಾಡ್ಬೇಕು. ಅನುಶ್ರೀ ತರ ಕೂರ್ಸ್ಕೊಳ್ರಿ ಅವಳ ಕೂತ ಮಾತಾಡ್ರಿ ಇಬ್ರು. ಯಾರು ಚೆನ್ನಾಗಿರ್ತಾರೆ ನಿಮ್ಗೂ ಟೈಮ್ ಪಾಸ್ ಆಗಿರ್ತೀನಿ ನೋಡಕ್. ಚೆನ್ನಾಗಿದ್ದಾಳ ಅವಳು, ಕೂರ್ಸ್ಕೊಳ್ರಿ ಅವಳ ಪಕ್ಕದಲ್ಲಿ. ಒಳ್ಳೆ ಸಿನಿಮಾ ಬಂದಾಗ ಮಾತಾಡಿಲ್ಲ ಅಂತ ನೀವ್ ಹಿಂಗಂದ್ರೆ ಹೆಂಗೆ ಸರ್? ನಾನು ಎಷ್ಟು ಜನ ಜೊತೆ ಮಾತಾಡಿಲ್ವಾ ಸರ್ ಫಿಲಂ ಬಂದಾಗ? ನೀವ್ ಮಾತಾಡಿದ್ರ ನಾನ್ ನೋಡಲ್ಲ ದಿನ.
ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್? ಏನ ಹಳೆ ಮೈಸೂರಿನವರು ಅಂಡರ್ ಪ್ರೊಟೆಕ್ಷನ್ ಅಲ್ಲಿ ಇದೀನಿ ಅನ್ಕೊಂಡ್ರೆ ನಾನು ಒಂದೇ ತಪ್ಪರಿ ರಾಜಕೀಯ ಸರ್, ರಾಜಕಾರಣ ನೀವು ಮಾಡಿಸ್ಬಿಟ್ಟು ನನ್ಗೆ ಹಿಂಗ್ ಹೇಳಿದ್ರು ಹೆಂಗೆ ಸರ್? ಒಂದ್ ಅರ್ಧ ಗಂಟೆ ಸಿನಿಮಾ ಬೇಕೇನು ಮಾತಾಡಿ? ಆಯ್ತು ಬಿಡಿ ಸರ್, ಹೇಳಿದಿರಲ್ಲ ಈಗ ಗಂಟೆ ಇದೆ, 24 ಗಂಟೆ ಬರೀ ಹುಚ್ಚಿಡ್ ಹೋಗುತ್ತೆ ನಿಮ್ಗೆ ರಾಜಕೀಯ ರಾಜಕೀಯ ಅಂತ. ಆ ಪೇಪರ್ ನೋಡ್ತೀರಾ ನೀವು ಸಾಹೇಬ್ರೆ, ಯಾಕಂದ್ರೆ ನಿಮ್ಗೂ ಬ್ರೇಕ್ ಆಗ್ತದೆ ಸರ್. ಸಾಹೇಬ್ರ ನೀವ್ ಇತ್ತೀಚೆಗೆ ಅದರಿಂದ ದೂರ ಬಂದ್ಬಿಟ್ಟು ಇವಾಗ ಹಿಂಗ್ ಅಂದ್ಬಿಟ್ರೆ ಪರವಾಗಿಲ್ಲ. ನೀವು ನಾವು ಮಾಡ್ತಾ ಇದ್ದೀವಿ, ನೀವ್ ಈಗ ದೂರ ಬಂದ್ಬಿಟ್ರಿ ಮೆಲ್ಲಿಗೆ. ನೀವ್ ಎಂಜಾಯ್ ಮಾಡ್ತಿರ್ಲಿಲ್ವಾ? ನೀವು ಎಂಜಾಯ್ ಮಾಡ್ತಿದ್ರಿ, ನೀವು ದೂರ ಬಂದ್ಬಿಡ್ರಿ, ನಿಮ್ಗೆ ಸಾಕಾಯ್ತು, ಹೋಗತ್ತ ಕಡೆ ಯಾವ ಬೇಕದು ಅಂತ ಬಿಟ್ರಿ. ಹೇಳಿ ಸರ್. ನಾವು 24 ಗಂಟೆ ರಾಜಕೀಯ ಮಾಡ್ತಿರಲ್ಲ, ನಾವ್ 2 ಗಂಟೆ. ಆಯ್ತು, ನೀವ್ ಹೇಳಿದ್ ಕರೆಕ್ಟ್ ಸರ್, ನಮಗೂ ಒಂದ್ ಡೈವರ್ಷನ್ ಬೇಕು. ನಾವ್ ಒಂಚೂರು ಫಿಲಂ ಕಡೆ ಗಮನ ಹರಿಸ್ಬೇಕು. ನಾವು ಒಪ್ಕೋತೀನಿ ಸರ್. ನೋಡಿ, ನಾವು ಸಿನಿಮಾನು ಮಾಡ್ತೀವಿ, ರಾಜಕೀಯನ ಮಾಡ್ತೀವಿ, ಆಟನೂ ಆಡ್ತೀವಿ, ಟೆನ್ನಿಸ್ ನೋಡ್ತೀವಿ, ಕ್ರಿಕೆಟ್ ನೋಡ್ತೀವಿ, ಹಿಂಗೆ ಗಾಲ್ಫ್ ಆಡ್ತೀವಿ, ಎಲ್ಲಾನು ವೆಸ್ಟ್ ಇಂಡ್ ಹೋಟೆಲ್ ಮುಂದೆ ಹೋಗೋ ಆಟನೂ ನೋಡ್ತಾರೆ. ಅನುಶ್ರೀ ಬಂದ್ರೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗಿ ಅಂತ ಹೇಳ್ತಾರಂತೆ. ಅವ್ಳ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೀವಿ. ಈಗ ಅಂಬರೀಷ್, ಈ ವರ್ಷದ ದಸರಾ ಹೆಂಗಿದೆ ನಿಮ್ಗೆ? ಈ ವರ್ಷ ನನ್ಗೆ ಸ್ವಲ್ಪ ಡಲ್ಲೆ, ಯಾಕೆಂದ್ರೆ ಬ್ಯಾಡ್ ನ್ಯೂಸ್ ಹ್ಯಾಪನ್ಡ್. ಬಟ್ ನಾನು ಸಿಟಿ ನೋಡಿದೆ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಫ್ರಮ್ ದ ಎಂಟ್ರಿ ಆಫ್ ಮೈಸೂರು ಟು ಹಿಯರ್ ಚೆನ್ನಾಗಿ ಮಾಡಿದ್ದಾರೆ. ಮಿಕ್ಕಿ ಗುಡಿ ಪ್ಯಾಲೇಸ್ ಲೈಟಿಂಗ್ ಎಲ್ಲ ಜೋರಾಗಿರ್ತದೆ. ನ್ಯೂ ದಸರಾ, ದಸರಾ ಸ್ಪೋರ್ಟ್ಸ್ ಗೀಸ್ ಎಲ್ಲ ನಾನೇನು ತಲೆ ಕೆಡಿಸ್ಕೊಂಡಿದ್ರೆ ಬಿಕಾಸ್ ಐ ಹ್ಯಾವ್ ಎ ಬ್ಯಾಡ್ ನ್ಯೂಸ್. ಅಣ್ಣ, ನೀವು ಅಣ್ಣ ಅಭಿನ್ ಕರ್ಕೊಂಡು ಹೋಗಿದ್ದೀರಾ ಅಣ್ಣ ಚಿಕ್ಕದ್ರಲ್ಲಿ? ಇಲ್ಲ ಇಲ್ಲ, ನೀವು ಯಾವ್ದು ದಸರಾ ಕರ್ಕೊಂಡು ಹೋಗಿ ತೋರಿಸಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಗೆ ಮನೆಗೆ ಒಂದ್ ಬ್ಯಾಡ್ ನ್ಯೂಸ್ ಆಗಿದ್ರಿಂದ ನಾನು ಸುಮಾ ಅವನು ಇಬ್ರು ಮೂರ್ ಜನ ಬಂದಿದೀವಿ. ಅವನೇನಾದ್ರೂ ಹೋಗಿ ನೋಡಿದ್ರೆ ನೋಡಿದ್ರೆ ಈಗಲ್ಲ ಸರ್, ಚಿಕ್ಕ ಹುಡುಗ ಇದ್ದ ಅಲ್ಲ ಇವಾಗಲ್ಲ ಅಂಬರೀಷ್ ಸರ್, ಅಂದ್ರೆ ಚಿಕ್ಕವರಿಂದ ಕರ್ಕೊಂಡು ಹೋಗಿದ್ರ ಅಂತ. ಚಿಕ್ಕವರಿಗಿದ್ದಾಗ ಅವ್ನ್ ನೋಡದೆ ನಾ ಬಂದಾಗ ಅವ್ನ್ ಮಲಗಿರೋದು, ಅವನ್ ಎದ್ದು ಹೋಗ್ಬೇಕಾದ್ರೆ ನಾ ಮಲಗಿರೋದು, ಎಲ್ಲಿಂದ ದಸರಾ ಕರ್ಕೊಂಡು ಹೋಗೋದು. ಓಕೆ, ಈ ವರ್ಷ ಯಶ್ ಸರ್ ಅವರು ನಮ್ಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಬ್ರೆ ಕರ್ನಾಟಕಕ್ಕೆ ಆಡ್ತಿಲ್ಲ ಅಣ್ಣ, ಕರ್ನಾಟಕಕ್ಕೆ ಒಬ್ರೆ ಅಣ್ಣ ನಿಮ್ ತರದ ಇನ್ನ ಎಲ್ಲಿ ಎಲ್ಲಿ ಸಾಧ್ಯ? ಒನ್ ಅಂಡ್ ಓನ್ಲಿ ರೆಬಲ್ ಸ್ಟಾರ್. ಬಟ್ ಫಸ್ಟ್ ಗೆಸ್ ಮಾಡ್ಬಿಟ್ರು, ನಾನು ಯಾರಿಗೂ ವಿಷಯ ಹೇಳಿರ್ಲಿಲ್ಲ. ಅಣ್ಣ ಪಕ್ಕ ನಾನು ಅಣ್ಣ ಇಬ್ಬರ ಕಾರಲ್ಲಿ ಹೋಗ್ತಿದ್ವಿ, ಏನೋ ಗುಡ್ ನ್ಯೂಸ್ ಅಂದ್ರು. ನಾನು ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಶಾಕ್ ಆಗೋಯ್ತು ಅಣ್ಣ ಅಂದೆ. ಆಗ ಗೊತ್ತಾಯ್ತು, ನಿನ್ ಮುಖದಲ್ಲೇ ಗೊತ್ತಾಯ್ತು ಗುಡ್ ನ್ಯೂಸ್ ತಾನೇ ಅಂದ್ರು. ಹ್ಞೂ ಅಣ್ಣ ಅಂದೆ. ಫಸ್ಟ್ ಅವರೇ ಪ್ರೆಡಿಕ್ಟ್ ಮಾಡಿ ಕೇಳಿದ್ದು. ಹೌದಾ ಸರ್? ಹಲೋ, ನೋಡಿ ಅದ್ಯಾರ ಅವ್ರು ಮಾಡ್ತಾರ ನಕ್ಕರು, ಸಿಕ್ಸ್ ಸೆನ್ಸ್ ಅಂತ. ಹಂಗೆ ಸಿಕ್ಸ್ ಸೆನ್ಸ್ ಅಂತ, ಇದು ರೆಬೆಲ್ ಸೆನ್ಸ್, ಇದು ರೆಬೆಲ್ ಸ್ಟಾರಿಗ್ ಮಾತ್ರ ಬರೋದಂತೆ. ಈಗ ನಿಮ್ ತರನೇ ಮಗು ಹುಟ್ಟಬೇಕಂತ ಹೇಳಿದ್ರಲ್ವಾ, ನಿಮ್ ತರನೇ ಅಂದ್ರೆ ಹೆಂಗೆ ರೆಬೆಲ್ ನೇಚರು ಅಥವಾ ಹೆಂಗೆ? ನಮ್ ಗುಣಗಳು ಬರಬೇಕು ಅಂತ ಅಷ್ಟೇ, ರೆಬೆಲ್ ನೇಚರ್ ಅಂದ್ಬಿಡಿ, ಗುಣಗಳು ಒಳ್ಳೆಗಳೆಲ್ಲ ತಗೊಂಡು ಮಿಕ್ಕಿತೆಲ್ಲ ಹುಟ್ಬಿಟ್ಟಿ ಬೇಡ. ಹ್ಞೂ ಸರ್, ಕರೆಕ್ಟಾಗಿ ಹೇಳಿದ್ರಿ. ನಾವು ತಗೊಂಡಿದೀವಿ ಅಣ್ಣ, ನಿಮ್ ಗುಣಗಳೆಲ್ಲ ನೋಡ್ತಾನೆ ಬೆಳೆದಿರೋದಣ್ಣ. ಎಸ್ ಸರ್, ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಅಂಬರೀಷ್ ಸರ್ ಏನ್ ಕೇಳ್ತಾರೆ ಕೇಳಿ. ಅವ್ರನ್ನೇನು ಅವ್ರನ್ನೇನಾದ್ರು ಕೇಳಿ ಸುಮ್ನೆ ಯಾಕೆ ನಮ್ಗೆ? ಅಣ್ಣ ಆಮೇಲೆ ಬರ್ತೀರಣ್ಣ, ಫ್ಲಾಟ್ ಅಲ್ಲಿ ಮಾತಾಡ್ತೀನಿ. ಅಲ್ಲ ಅಂಬರೀಷ್ ಅಣ್ಣ ಏನಾದ್ರು ಪ್ರಶ್ನೆ ಕೇಳ್ತೀರಾ ಅಂದ್ರು ಅನುಶ್ರೀ ಅವರು, ನಾವ್ ಯಾಕೆ ಬೇಕು ನಾವು ಕೇಳ್ಬಿಟ್ಟು ಯಾಕೆ ಬಯಸ್ಕೋಬೇಕು? ಅವ್ರ ಏನಂದ್ರೆ ಅವ್ರ ಫಿಲ್ಟರ್ ಇಲ್ದೇನೆ ಮಾತಾಡ್ಬಿಡ್ತಾರೆ, ಮನ್ಸಲ್ಲಿ ಒಂದು ಮಾತಾಡ್ಬೇಕಾದ್ರೆ ಇನ್ನೊಂದು ಅಂತ ಹೇಳಿದಿಲ್ಲ. ಒಂದೇ ಒಂದು ಕಣ್ಣು ನೋಡಿದ್ರಲ್ಲ ಅಂಬಿ, ನಿಂಗೆ ವಯಸ್ಸಾಯ್ತಲ್ಲಿ ಎಕ್ಸ್ಟ್ರಾಡಿನರಿ ಅಣ್ಣ. ಚಿಕ್ಕ ವಯಸ್ಸಿಂದ ಪ್ರಾಕ್ಟಿಸ್ ಎಕ್ಸ್ಟ್ರಾಡಿನರಿ ಕಣ್ಣು ಸರ್. ಈಗಲೂ ಕಣ್ಣು ಹೊಡಿತೀರಾ ಸರ್? ಈಗಲೇ ನಮ್ಮ ಅಂಬಿ ನಿಮ್ಗೆ ವಯಸ್ಸಾಯ್ತು ಬಂದಿರೋದು. ಅದೆಲ್ಲ ಸಿನಿಮಾದಲ್ಲಿ ಹೇಳ್ತಾ ಇಲ್ಲ ನಾನು, ಸಿನಿಮಾದಲ್ಲಿ ಹೇಳ್ತಾ ಇಲ್ಲ, ಹಿಂಗೆ ಸುಮ್ಮನೆ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳಿದ್ನಲ್ಲ, ಸುಮ್ಮನೆ ಚಿಕ್ಕ ವಯಸ್ಸಿಂದ ಬಂದಿರೋದು. ಕಲ್ತಿದ್ದು ಕಟ್ಕೊಂಡಿದ್ದು ಎರಡೂ ಬಿಡಲ್ಲ. ಸೋ ಬಟ್
ಸೂಪರ್ ಸೂಪರ್, ಥ್ಯಾಂಕ್ ಯು ಅಮರೀಶ್ ಸರ್. ಹಾಗೆ ದಸರಾ ಹಬ್ಬದ ಶುಭಾಶಯಗಳು. ನಮ್ಗೆ ರಂಗನಾಥ್ ಮಾತಾಡ್ತೀನಿ ಅಂದ್ಬಿಟ್ಟು ಬರೀ ನೀನೇ ಮಾತಾಡ್ತಿದ್ದೆಲ್ಲ. ಓ ನಿಮ್ಗೆ ಬೇಜಾರಾಗುತ್ತಾ? ಸಾರಿ ರಂಗನಾಥ್ ನಾ ಒಳ್ಳೆ ಕಥೆ ಆಯ್ತಲ್ಲ. ಸಾರಿ ಸಾರಿ ಮಾತಾಡಿ ಮಾತಾಡಿ ಸರ್. ಚೆನ್ನಾಗಿದ್ದೀರ ರಂಗನಾಥ್ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್. ತಾವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಈಗೇನು ಸ್ವಲ್ಪ ಮನಸ್ಸೆಲ್ಲ ತಿಳಿಯಾಗಿರ್ಬೇಕಲ್ವಾ, ಬೇಜ ಬೇಡ ಅಂತ ಬಿಟ್ಟ ಮೇಲೆ ಎಲ್ಲ. ಈಗ ಏನ್ ಅಂದ್ರೆ ಪರ್ಟಿಕ್ಯುಲರ್ಲಿ ನಿಮ್ ನಂಗೆ ಬೇಡೋ ಬೇಡ ರಾಜಕೀಯ ಅಂತ ತೀರ್ಮಾನ ಮಾಡ್ಬಿಟ್ರೆ ಹೆಂಗೆ ನೀವು? ಒಂದಾದ್ರೆ ಬಿಡಿ ಸರ್, ನನ್ಗೂ ಯಾಕೆ ಹಂಗೆ ಅನಿಸ್ತು ಬಿಡಿ. ಇದು ಯಾವಾಗ ಆಗ್ತಿರ ಇದು? ಜವಾಬ್ದಾರಿ ತಗತ್ತೀನಿ ಬಿಡಿ ಸರ್. ಟೈಮ್ ಅಮರೀಶ್ ಸರ್, ಗುರುವಾರ ಮತ್ತೆ ಶುಕ್ರವಾರ ಎರಡು ದಿನನೂ ಇದನ್ನ ಪ್ಲೇ ಮಾಡ್ತೀವಿ. ಸುಮ್ನೆ ಅಂದ್ರೆ ಎಷ್ಟು ಸರ್ ಇರ್ತಾರೆ, ರಂಗನಾಥ್ ಸರ್ ಇರ್ತಾರೆ, ಡಿಫ್ರೆಂಟ್ ಕಾಂಬಿನೇಷನ್ ಇರತ್ತಲ್ಲ, ಅದಕ್ಕೆ ಬಂದೆ ಸರ್. ಏನಿಲ್ಲ ಸರ್, ಇಬ್ರು ಮೈಸೂರಿನವ್ರು ಅಂತ ಕರ್ಕೊಂಡ್ ಬಂದ್ರೆ ಗುಡ್ಡೆ ಕೂರ್ಸವ್ರೆ ಅಷ್ಟೇ. ಬರ್ತೀನಿ ಸರ್, ಸಿಕ್ತೀನಿ ಬಿಡಿ. ಹ್ಞೂ ಸರ್, ಹ್ಞೂ ಸರ್. ಅಣ್ಣ ಬಾಯ್ ಅಣ್ಣ. ಅದಾರ ಚಪಾತಿ ಮಾಡ್ತಾರಲ್ಲ ಅವ್ರಿಗೆ, ಇನ್ನು ಬರ್ಬೇಕಲ್ಲ ಇಲ್ಲದ್ರೆ. ಥ್ಯಾಂಕ್ ಯು ಅಂಬರೀಶ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು.